ನಮಸ್ಕಾರ ಸ್ನೇಹಿತರೆ, ನಮ್ಮ ಭಾರತೀಯ ರೂಪಾಯಿ ಅನೇಕ ದೇಶಗಳ ಕರೆನ್ಸಿಗಿಂತ ಕಡಿಮೆ ಇದೆ ಎಂದು ನಾವು ಯಾವಾಗಲೂ ದೂರುತ್ತೀವಿ. ಆದರೆ ನಮ್ಮ ಭಾರತೀಯರ ಪ್ರಕಾರ $1 ಸುಮಾರು 70 ರೂಪಾಯಿಗಿಂತ ಹೆಚ್ಚಿದೆ ಮತ್ತು ಇಂದು ಭಾರತೀಯ ರೂಪಾಯಿ ಡಾಲರ್ಗಿಂತ ಕಡಿಮೆಯಾಗಿದೆ. ಆದರೆ ಸ್ನೇಹಿತರೆ, ಇಂದಿಗೂ ಪ್ರಪಂಚದಲ್ಲಿ ಭಾರತೀಯ ಕರೆನ್ಸಿಗಿಂತ ಕಡಿಮೆ ಇರುವ ಅನೇಕ ದೇಶಗಳಿವೆ. ನಮ್ಮ ಕರೆನ್ಸಿ ಸ್ವಲ್ಪ ದುರ್ಬಲವಾಗಿದೆ ಎಂಬುದು ಸತ್ಯ. ಆದರೆ ನಮ್ಮ ಸ್ಥಳೀಯ ರೂಪಾಯದಲ್ಲಿ ನಾವು ಕೆಲವು ಸ್ಥಳಗಳಲ್ಲಿ ರಾಜರಾಗಿ ಬದುಕಬಹುದು. ಹೌದು, ಭಾರತೀಯ 1 ರೂಪಾಯಿಯ ಬೆಲೆಗೆ 1570 ರೂಕ್ಕಿಂತ ಹೆಚ್ಚು ದರ ನೀಡುವ ದೇಶಗಳು ಸಹ ಇವೆ. ಬನ್ನಿ ಸ್ನೇಹಿತರೆ, ನಾವು ಇಂದಿನ ವಿಡಿಯೋದಲ್ಲಿ ಭಾರತೀಯ ಕರೆನ್ಸಿಯು ಶ್ರೀಮಂತವಾಗಿರುವ 10 ದೇಶಗಳ ಕರೆನ್ಸಿಯ ಬಗ್ಗೆ ಮಾತಾಡ್ತಿದ್ದೀವಿ. ವಿಡಿಯೋ ಶುರು ಮಾಡೋಣ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಈ ಪಟ್ಟಿಯಲ್ಲಿ 10ನೇ ಸ್ಥಾನದಲ್ಲಿರುವ ಕರೆನ್ಸಿ ಹೆಸರು ಕಾಂಬೋಡಿಯನ್ ರಿಯಲ್. ವಾಸ್ತವವಾಗಿ ಕಾಂಬೋಡಿಯಾವು ಹಸಿರು ಮತ್ತು ಹಳೆಯ ನಾಗರಿಕತೆಗಳಿಗೆ ಹೆಸರುವಾಸಿಯಾಗಿದೆ. ಆದರೆ ನಾವು ಮಾತಾಡೋದು ಅಲ್ಲಿನ ಕರೆನ್ಸಿಯ ಬಗ್ಗೆ. ಭಾರತದ 1 ರೂಪಾಯಿಗೆ ಅಲ್ಲಿನ 54 ಕಾಂಬೋಡಿಯನ್ ರಿಯಲ್ಗಳಿಗೆ ಸಮನಾಗಿರುತ್ತೆ. ಸ್ನೇಹಿತರೆ, ರಿಯಲ್ ತುಂಬ ಅಗ್ಗಾಗಲು ಕಾರಣ ಏನಪ್ಪ ಅಂದರೆ, ಮೂಲತಃ ರಿಯಲ್ ಲೋ ಎಕ್ಸ್ಚೇಂಜ್ ರೇಟನ್ನು ಹೊಂದಿದ್ರೆ ಅಲ್ಲಿನ ಜನರು ವಿದೇಶಿ ಕರೆನ್ಸಿಗಳನ್ನು ಬಳಸಲು ನಿರ್ಧರಿಸಿದ ಕಾರಣ ಸ್ಥಳೀಯ ಕರೆನ್ಸಿ ಜನಪ್ರಿಯವಾಗಲಿಲ್ಲ. ಕಾಂಬೋಡಿಯನ್ ಹೆಚ್ಚಿನ ಭಾಗವು ಈಗ US ಡಾಲರನ್ನು ಟ್ರಾನ್ಸಾಕ್ಷನ್ ಮಾಡಲು ಬಯಸುತ್ತೆ. ಇದು ಸ್ಥಳೀಯ ಕರೆನ್ಸಿಯನ್ನು ಹೆಚ್ಚು ಅಪಮೌಲ್ಯಗೊಳಿಸಲು ಕಾರಣವಾಗಿದೆ. ನಮ್ಮ ಪಟ್ಟಿಯಲ್ಲಿ 9ನೇ ಸ್ಥಾನದಲ್ಲಿರುವ ಕರೆನ್ಸಿಯ ಹೆಸರು ಪರಾಗ್ವೆಯನ್ ಗೌರಾನಿ. ವಾಸ್ತವವಾಗಿ ಪರಾಗ್ವೆ ದಕ್ಷಿಣ ಅಮೆರಿಕದ 2ನೇ ಬಡ ದೇಶವಾಗಿದೆ. ಪರಾಗ್ವೆ ಹತ್ತಿ ಮತ್ತು ಸೋಯಾಬೀನ್ ಅನ್ನು ರಫ್ತು ಮಾಡುತ್ತದೆ. ಆದರೆ ಈ ಕಾರ್ಯವು ಈ ದೇಶದ ಜನರ ಆರ್ಥಿಕ ಅಗತ್ಯಗಳನ್ನು ಪೂರೈಸಲು ಸಾಕಾಗುವುದಿಲ್ಲ. ಅದಕ್ಕಾಗಿಯೇ ಇದು ವಿನಾಶಕಾರಿ ಆರ್ಥಿಕ ಕುಸಿತ, ಅಂದರೆ ಹಣದುಬ್ಬರ, ಭ್ರಷ್ಟಾಚಾರ, ಕಡಿಮೆ ಶಿಕ್ಷಣದ ಗುಣಮಟ್ಟ, ಅಪಾರ ಸಂಖ್ಯೆಯ ಬಡಜನರು, ಹೆಚ್ಚಿನ ನಿರುದ್ಯೋಗದಿಂದ ಬಳಲುತ್ತಿದೆ. ಈ ದೇಶದ ಕರೆನ್ಸಿಯು ಭಾರತೀಯ 1 ರೂಪಾಯಿಗೆ ಇಲ್ಲಿನ 94 ಪರಾಗ್ವೆಯನ್ ಗೌರಾನಿ ಸಮನಾಗಿದೆ. ಸ್ನೇಹಿತರೆ, ವಿಶ್ವದ 8ನೇ ವೀಕೆಸ್ಟ್ ಕರೆನ್ಸಿಯ ಬಗ್ಗೆ ಮಾತನಾಡ್ತಿದ್ದೀವಿ. 8ನೇ ಕರೆನ್ಸಿಯ ಹೆಸರು ಲಾವೋ ಅಥವಾ ಲಾವೋಟಿಯನ್ ಕೀಪ್. ಇದು ಲಾವೋ ದೇಶದ ಕರೆನ್ಸಿಯಾಗಿದ್ದು ಈ ದೇಶವು ದಕ್ಷಿಣ ಏಷ್ಯಾದಲ್ಲಿ ಕಂಡುಬರುತ್ತದೆ. ಇದರ ರಾಜಧಾನಿ ವಿಯಂಟಿಯನ್. ಈ ದೇಶ ಮಠಗಳು ಮತ್ತು ಪರ್ವತ ಪ್ರದೇಶಗಳಿಗೆ ಹೆಸರುವಾಸಿಯಾಗಿದೆ. ಈ ದೇಶದ ಕರೆನ್ಸಿಯು ಭಾರತದ 1 ರೂಪಾಯಿಗೆ ಇಲ್ಲಿ 126 ಲಾವೋಟಿಯನ್ ಕೀಪ್ಗೆ ಸಮನಾಗಿರುತ್ತದೆ. ವಿಶ್ವದ 7ನೇ ವೀಕೆಸ್ಟ್ ಕರೆನ್ಸಿ ಗಿನಿಯನ್ ಫ್ರಾಂಕ್. ಗಿನಿಯನ್ ಫ್ರಾಂಕ್ ಗಿನಿಯಾ ದೇಶದ ಕರೆನ್ಸಿಯಾಗಿದ್ದು ಇದು ವೆಸ್ಟ್ ಆಫ್ರಿಕಾದ ದೇಶ ಆಗಿದ್ದು ಇದರ ರಾಜಧಾನಿ ಕೊಂಕರಿ. ಹೆಚ್ಚುತ್ತಿರುವ ಬಡತನದಿಂದಾಗಿ ಗಿನಿಯ ದೀರ್ಘಕಾಲದವರೆಗೆ ಕರೆನ್ಸಿ ಅಪಮೌಲ್ಯೀಕರಣದಿಂದ ಬಳಲುತ್ತಿದೆ. ಈ ದೇಶದ ಕರೆನ್ಸಿಯು ಭಾರತೀಯ ರೂಪಾಯಿಯ 1 ರೂಪಾಯಿಗೆ 135 ಗಿನಿಯನ್ ಫ್ರಾಂಕ್ಗೆ ಸಮನಾಗಿದೆ. ಈ ದೇಶದ ಅತ್ಯಂತ ಆಶ್ಚರ್ಯಕರ ಅಂಶಗಳು ಇಲ್ಲಿ ಹೇರಳವಾಗಿ ಕಂಡುಬರುವ ಚಿನ್ನ, ಅಲ್ಯೂಮಿನಿಯಂ ಮತ್ತು ವಜ್ರಗಳಂತಹ ನೈಸರ್ಗಿಕ ಸಂಪತ್ತು. ಅಂತಹ ಎಲ್ಲ ಸಂಪನ್ಮೂಲಗಳೊಂದಿಗೆ ಕರೆನ್ಸಿ ಹೆಚ್ಚಿನ ಮೌಲ್ಯದಾಗಿರಬೇಕು. ಆದರೆ ಲೋ ಎಕ್ಸ್ಚೇಂಜ್ ರೇಟಿನಿಂದ ಬಳಲುತ್ತಿದೆ. 6ನೇ ವೀಕೆಸ್ಟ್ ಕರೆನ್ಸಿ ಸಿಯರಾ ಲಿಯೋನಿಯನ್ ಲಿಯೋನ್. ಈ ಕರೆನ್ಸಿ ಸಿಯರಾ ಲಿಯೋನ್ ಕರೆನ್ಸಿಯಾಗಿದೆ. ಇದು ವೆಸ್ಟ್ ಆಫ್ರಿಕಾದ ದೇಶವಾಗಿದ್ದು ಸಮುದ್ರದ ಬಿಳಿ ಮರಳಿನ ಕಡಲ ತೀರಗಳಿಗೆ ಬಹಳ ಪ್ರಸಿದ್ಧವಾಗಿದೆ. ಇದು ಡೈಮಂಡ್, ಟೈಟಾನಿಯಂ ಆಕ್ಸೈಡ್ ಮತ್ತು ಚಿನ್ನದಂತಹ ಅಮೂಲ್ಯ ಉತ್ಪನ್ನಗಳಿಗೆ ಹೆಸರುವಾಸಿಯಾಗಿದೆ. ಆದರೆ ಇಲ್ಲಿ 60ಕ್ಕಿಂತ ಹೆಚ್ಚು ಜನರು ತಮ್ಮ ಜೀವನವನ್ನು ಬಡತನದಲ್ಲೇ ಕಳೆಯುತ್ತಿದ್ದಾರೆ. ಈ ದೇಶದ ಕರೆನ್ಸಿಯು ಭಾರತದ 1 ರೂಪಾಯಿಗೆ 137 ಸಿಯರಾ ಲಿಯೋನಿಯನ್ ಲಿಯೋನ್ಗೆ ಸಮನಾಗಿದೆ. 5ನೇ ಪಟ್ಟಿಯಲ್ಲಿರುವ ಹೆಸರು ಉಜ್ಬೆಕ್ ಸೋಮ್. ಉಜ್ಬೆಕ್ ಸೋಮ್ ಇದು ಉಜ್ಬೇಕಿಸ್ತಾನ್ ಕರೆನ್ಸಿಯಾಗಿದ್ದು ಇದರ ರಾಜಧಾನಿ ತಾಷ್ಕೆಂಟ್. ಈ ದೇಶವು ವಿಶೇಷವಾಗಿ ಮಸೀದಿಗಳು, ಅಕ್ಬರ್ ಮತ್ತು ಸಿಲ್ಕ್ ರಸ್ತೆಗಳಿಗೆ ಹೆಸರುವಾಸಿಯಾಗಿದೆ. ಈ ದೇಶದ ಕರೆನ್ಸಿಯು ಭಾರತೀಯರ 1 ರೂಪಾಯಿಗೆ ಇಲ್ಲಿನ 142 ಉಜ್ಬೆಕ್ ಸೋಮ್ ಸಮನಾಗಿದೆ. ಸ್ನೇಹಿತರೆ, 4ನೇ ವೀಕೆಸ್ಟ್ ಕರೆನ್ಸಿಯ ಬಗ್ಗೆ ಹೇಳೋದಾದರೆ ಅದರ ಹೆಸರು ಇಂಡೋನೇಷ್ಯಾ ರುಪಿಯಾ. ಇದು ಇಂಡೋನೇಷ್ಯಾ ದೇಶದ ಕರೆನ್ಸಿಯಾಗಿದ್ದು ಈ ದೇಶವು ಭಾರತದ ನೆರೆಹೊರೆಯ ರಾಷ್ಟ್ರಗಳಲ್ಲಿ ಒಂದಾಗಿದೆ. ಇದರ ರಾಜಧಾನಿ ಜಾರ್ಕಾತ್. ಸ್ನೇಹಿತರೆ, ಇಂಡೋನೇಷ್ಯಾ ವಿಶ್ವದ ಅತಿದೊಡ್ಡ ದ್ವೀಪ ಸಮೂಹವಾಗಿದ್ದು ಸುಮಾರು 17,000 ಐಲ್ಯಾಂಡ್ಗಳಿಗೆ ವಿಶೇಷವಾಗಿ ಪ್ರಸಿದ್ಧವಾಗಿದೆ. ಹಾಗಾದರೆ ಕರೆನ್ಸಿ ಬಗ್ಗೆ ಹೇಳೋದಾದರೆ ಇಲ್ಲಿ ಭಾರತೀಯರ 1 ರೂಪಾಯಿಗೆ 191 ಇಂಡೋನೇಷ್ಯಾ ರುಪಿಯಾ ಸಮನಾಗಿದೆ. ಇನ್ನು ನಮ್ಮ ಪಟ್ಟಿಯಲ್ಲಿ 3ನೇ ಸ್ಥಾನದಲ್ಲಿರುವ ಕರೆನ್ಸಿಯ ಹೆಸರು ವಿಯೆಟ್ನಾಮೀಸ್ ಡಾಂಗ್. ಇದು ವಿಯೆಟ್ನಾಂ ಕರೆನ್ಸಿಯಾಗಿದ್ದು ವಿಯೆಟ್ನಾಂ ಸೌತ್ ಈಸ್ಟ್ ಏಷ್ಯಾದ ದೇಶವಾಗಿದ್ದು ಇದರ ರಾಜಧಾನಿ ಹನೋಯಿ. ಸಮುದ್ರಗಳು, ನದಿಗಳು, ಬೌದ್ಧ ಪಂಗಡಗಳಿಗೆ ಈ ದೇಶ ಹೆಸರುವಾಸಿಯಾಗಿದೆ.
ವಿಯೆಟ್ನಾಂ ಕರೆನ್ಸಿ ಬಗ್ಗೆ ಹೇಳೋದಾದ್ರೆ 304 ವಿಯೆಟ್ನಾಮೀಸ್ ಡಾಂಗ್ ನಮ್ಮ ಭಾರತೀಯರ 1 ರೂಪಾಯಿಗೆ ಸಮನಾಗಿದೆ. ನಮ್ಮ ಪಟ್ಟಿಯಲ್ಲಿ 2nd weakest ಕರೆನ್ಸಿ ಇರಾನಿನ ರಿಯಾಲ್. ಇದು ಇರಾಕ್ ದೇಶದ ಕರೆನ್ಸಿಯಾಗಿದ್ದು ಇದರ ರಾಜಧಾನಿ ತೇರಾ. ಲೆಕ್ಕಾಚಾರಗಳ ಸರಳೀಕರಣಕ್ಕಾಗಿ ಇರಾನಿಯನ್ನರು ನಿಯಮಿತವಾಗಿ ಟೋಮನ್ ಎಂಬ ಪದವನ್ನು ಬಳಸುತ್ತಾರೆ. 1 ಟೋಮನ್ 10 ರಿಯಾಲ್ಗಳಿಗೆ ಸಮನಾಗಿರುತ್ತೆ. ಏನಾದರೂ ಖರೀದಿಸಬೇಕಾದರೆ 10 ಟೋಮನ್ ಕೊಟ್ಟರೆ ಅದು 100 ರಿಯಾಲ್ಗಳಿಗೆ ಸಮನಾಗಿರುತ್ತದೆ. ಇನ್ನು ನಮ್ಮ ಭಾರತೀಯ ಕರೆನ್ಸಿಯ ಮೌಲ್ಯ ನೋಡಿದ್ರೆ 1 ರೂಪಾಯಿಗೆ 572 ಇರಾನಿನ ರಿಯಾಲ್ ಸಮನಾಗಿರುತ್ತದೆ. ಸ್ನೇಹಿತರೆ, ಇದು ಪ್ರಸ್ತುತ ವಿಶ್ವದ ವೀಕೆಸ್ಟ್ ಮತ್ತು ಇಂದು ನಮ್ಮ ಪಟ್ಟಿಯಲ್ಲಿ 1ನೇ ಸ್ಥಾನ ಪಡೆದಿರುವಂತಹ ಕರೆನ್ಸಿಯಾಗಿದ್ದು ಅದರ ಹೆಸರು ವೆನೆಜುವೆಲಾನ್ ಬೊಲಿವಾರ್. ಇದು ವಿಇಎಫ್ ಎಂದು ಶಾರ್ಟ್ ಫಾರ್ಮ್ ಅಲ್ಲಿ ಕರೀತಾರೆ. ಇದು ವೆನೆಜುವಾಲಾ ದೇಶದ ಕರೆನ್ಸಿಯಾಗಿದ್ದು ವೆನೆಜುವಾಲಾ ಅದರ ನೈಸರ್ಗಿಕ ಸೌಂದರ್ಯಕ್ಕಾಗಿ ಪ್ರಪಂಚದಾದ್ಯಂತ ಹೆಸರುವಾಸಿಯಾಗಿದೆ. ಅಲ್ಲದೆ ಈ ದೇಶವು ಅತಿ ದೊಡ್ಡ ತೈಲ ರಫ್ತು ಮಾಡುವ ದೇಶಗಳಲ್ಲಿ ಒಂದಾಗಿದ್ದು ಭಾರತೀಯರ 1 ರೂಪಾಯಿಗೆ ಇಲ್ಲಿನ 1570 ವೆನೆಜುವಾಲಾನ್ ಬೊಲಿವಾರ್ ಸಮನಾಗಿರುತ್ತದೆ. ವೆನೆಜುವಾಲಾದ ಕರೆನ್ಸಿ ತುಂಬ ಕುಸಿದಿದೆ, ಏಕೆಂದರೆ ಇಲ್ಲಿನ ಸರ್ಕಾರವು ಅಮೆರಿಕನ್ ಡಾಲರ್ ವಿರುದ್ಧ ಹೋರಾಡಬೇಕಾಗಿದೆ. ದಕ್ಷಿಣ ಅಮೆರಿಕದ ದೇಶದಲ್ಲಿ ಅಧಿಕ ಹಣದುಬ್ಬರವಿಳಿತದ ಕಾರಣದಿಂದಾಗಿ ಇದು ಸ್ಥಿರವಾಗಿದೆ. ಇದಿಷ್ಟು ವಿಶ್ವದ ಟಾಪ್ 10 ವೀಕೆಸ್ಟ್ ಕರೆನ್ಸಿಯ ಬಗ್ಗೆ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ತಪ್ಪದೇ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.